ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕನ್ಸ್ಯೂಮರಿಸಂ ಅಂಡ್ ಮೀಡಿಯಾ ಫಂಕ್ಷನ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದಂತಹ ಟಿವಿಯಲ್ಲಿ ಹೇಗೆಲ್ಲ ಕನ್ಸ್ಯೂಮರ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂತಹದ್ದು, ಅವರಿಗೆ ಬೇಕಾದ ಹಾಗೆ ನಾವು ಹೇಗೆ ಒಂದಷ್ಟು ಜಾಗೃತಿಯನ್ನ ಮೂಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನ ಕೂಡ ಟೆಲಿವಿಷನ್ಗಳ ಮೂಲಕವೂ ಕೂಡ ನಾವು ಹೇಗೆ ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಯಾವ ರೀತಿಯಾಗಿ ಒಂದಷ್ಟು ಕನ್ಸ್ಯೂಮರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ನ ಮೂಡಿಸುವಂತಹ ನಿಟ್ಟಿನಲ್ಲಿ ಕ್ಯಾಂಪೇನ್ಸ್ಗಳನ್ನ ನಾವು ಹೇಗೆ ಟೆಲಿವಿಷನ್ ಮೀಡಿಯಾಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದರ ರೀಚ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದರ ಕುರಿತಾಗಿ ಕೂಡ ನಾವು ಕಳೆದ ವಿಡಿಯೋದಲ್ಲಿ ಹಾಗೆ ತರಗತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಯನ್ನ ಕೂಡ ನಾವು ಮಾಡ್ತಾ ಇದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕನ್ಸ್ಯೂಮರಿಸಂ ಅಂಡ್ ಮೀಡಿಯಾ ಫಂಕ್ಷನ್ಸ್, ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಏನಿದ್ದಾವೆ, ಈ ಸಾಮಾಜಿಕ ಮಾಧ್ಯಮಗಳು ಯಾವ ರೀತಿಯಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತೆ, ಅವುಗಳ ಪಾತ್ರ ಏನು ಅನ್ನೋದರ ಕುರಿತಾಗಿ ಚರ್ಚೆಯನ್ನ ಕೂಡ ಇಲ್ಲಿ ನಾವು ಮಾಡೋಣ. ಸೋಷಿಯಲ್ ಮೀಡಿಯಾ, ಸೊ ಸೋಷಿಯಲ್ ಮೀಡಿಯಾ ಹ್ಯಾಸ್ ಬಿಕಮ್ ಎ ಮೇನ್ ವೇ ಕನ್ಸ್ಯೂಮರ್ಸ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್ ಅಂಡ್ ದೇರ್ ಓನ್ ಸ್ಟೋರೀಸ್ ದೆನ್ ಫೇವರೇಟ್ ಬ್ರ್ಯಾಂಡ್. ಸೊ ಸಾಮಾಜಿಕ ಮಾಧ್ಯಮಗಳು ನಮಗೆ ಗೊತ್ತೇ ಇದೆ, ಸಾಕಷ್ಟು ಸಾಮಾಜಿಕ ಮಾಧ್ಯಮಗಳು ಇವತ್ತು ಜನಪ್ರಿಯತೆಯನ್ನ ಪಾಪ್ಯುಲಾರಿಟಿಯನ್ನ ಕೂಡ ಪಡ್ಕೊಂಡಿದೆ. ಸೊ ಈ ಒಂದು ಸಾಮಾಜಿಕ ಮಾಧ್ಯಮಗಳ ಮೂಲಕ ನಾವು ನಮ್ಮದೇ ಕಥೆಗಳನ್ನ ಹೇಳ್ತೇವೆ, ಒಬ್ಬರು ಮತ್ತೊಬ್ಬರ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ತೇವೆ, ಅವ್ರ ಜೊತೆಗೆ ಒಂದು ಸಂಪರ್ಕವನ್ನ ಕೂಡ ಸಾಧಿಸ್ತಕ್ಕಂತಹದ್ದು. ಸೊ ಇಲ್ಲಿ ಒಬ್ಬರು ಸಾವಿರ ಎಷ್ಟು ಜನದ ಜೊತೆಗೂ ಬೇಕಾದರೂ ಕಮ್ಯುನಿಕೇಷನ್ಸ್ ಅನ್ನ ಇಟ್ಕೊಳ್ಬಹುದು. ಯಾವುದೇ ವ್ಯಕ್ತಿ ಇಲ್ಲಿ ಗೊತ್ತಿರಬಹುದು, ಗೊತ್ತಿಲ್ಲೇನೂ ಇರಬಹುದು, ಫ್ರೆಂಡು, ಫ್ರೆಂಡಿನ ಫ್ರೆಂಡು, ಆ ಫ್ರೆಂಡಿನ ಫ್ರೆಂಡು, ಇನ್ಯಾರೋ ಎಲ್ಲೋ ನೋಡಿದವರು, ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ನೋಡಿದ್ರು, ಮತ್ತೆಲ್ಲೋ ನೋಡಿದ್ವಿ, ಆ ವ್ಯಕ್ತಿಗಳು ಕೂಡ ನಮಗೆ ಇಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ. ಫೇಸ್ಬುಕ್ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅಂತಾನೆ ಕೂಡ ನಮಗೆ ಆ ಒಂದು ನೆಟ್ವರ್ಕ್ ಗಳು ಕೂಡ ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇರ್ತಕ್ಕಂತಹದ್ದು. ಸೊ ಪ್ರತಿಯೊಬ್ಬರೂ ಕೂಡ ಅವರವ್ರದೇ ಆದಂತಹ ಒಂದಷ್ಟು ಸ್ಟೋರೀಸ್ಗಳನ್ನ ಇಲ್ಲಿ ಹಾಕೊಳ್ತಾ ಹೋಗ್ತಾರೆ. ಎಲ್ಲೋ ಟ್ರಾವೆಲ್ ಹೋಗಿದ್ದು ಅಂತಾನೋ, ಅಥವಾ ಯಾವುದೋ ಹಬ್ಬದ ಅಕೇಶನ್ ಫೆಸ್ಟಿವಲ್ ಅಕೇಶನ್ ಅಂತಾನೋ, ಅಥವಾ ಮತ್ತೊಂದು ಮಗದೊಂದು ಅಂತವನೋ, ಅಥವಾ ಯಾವ ರೀತಿ ಅವರು ಸ್ಟೋರೀಸ್ಗಳನ್ನ ಒಂದಷ್ಟು ಫಿಲಮ್ ಅಥವಾ ಏನೋ ಒಂದಷ್ಟು ಫೋಟೋಸ್ನ ಶೇರ್ ಮಾಡೋದು, ಒಂದಷ್ಟು ವಿಡಿಯೋಸ್ ಅನ್ನ ಶೇರ್ ಮಾಡ್ತಕ್ಕಂಥದ್ದು, ಅಥವಾ ಇನ್ನೆಲ್ಲೋ ಟ್ರಾವೆಲ್ ಮಾಡ್ತಿದ್ದೀನಿ ಡ್ಯೂಟ್ ಅಂದಾಗ ಟ್ರಾವೆಲ್ ಮಾಡಿದಂತಹ ಹಿಸ್ಟ್ರಿ ಹಾಕೋದು, ಯಾವುದೋ ಹೋಟೆಲಲ್ಲಿ ಹೋಗಿ ಊಟ ಮಾಡಿದೆ ಅಂತ ಹೇಳಿ. ಸೊ ಈ ಥರದ ಎಲ್ಲವನ್ನೂ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನಾವು ಇವತ್ತು ನೋಡ್ತೇವೆ. ಸೊ ಜೊತೆಗೆ ಬೇರೆ ಇವುಗಳನ್ನ ಸ್ಟೋರೀಸ್ಗಳನ್ನ ಅಷ್ಟೇ ಅಲ್ಲ, ಅಂದ್ರೆ ಈ ಫೋಟೋಸ್ನ ಶೇರ್ ಮಾಡೋದು, ವಿಡಿಯೋನ ಶೇರ್ ಮಾಡೋದು, ಅದರ ಜೊತೆ ಜೊತೆಗೂ ಕೂಡ ನಾವು ಒಂದಷ್ಟು ನಮ್ಮ ಫೇವರೇಟ್ ಬ್ರ್ಯಾಂಡ್ಗಳು ಏನಿದ್ದಾವೆ ಅವುಗಳ ಬಗ್ಗೆನೂ ಕೂಡ ನಾವು ಕನ್ಸ್ಯೂಮರ್ಸ್ಗಳಿಗೆ ಮಾಹಿತಿಗಳನ್ನ ಕೂಡ ತಲುಪಿಸ್ತಕ್ಕಂತಹದ್ದು. ಸೊ ಕೆಲವೊಂದ್ಸರಿ ನಾವು ಯಾವುದೋ ಬ್ರ್ಯಾಂಡ್ ನಮ್ಗೆ ಇಷ್ಟ ಆಗಿರುತ್ತೆ, ನಾವು ಪರ್ಚೇಸ್ ಮಾಡಿರ್ತೀವಿ, ಆ ಪರ್ಚೇಸ್ ಮಾಡಿದನ್ನ ನಾವು ಮತ್ತೊಬ್ಬರಿಗೆ ರೆಕಮೆಂಡ್ ಮಾಡಬೇಕು, ಅಂತಹ ಸಂದರ್ಭಗಳಲ್ಲಿಯೂ ಕೂಡ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಅವುಗಳನ್ನ ಮಾತಾಡ್ತಕ್ಕಂತಹದ್ದು. ಸೊ ಫ್ರಮ್ ಎ ಕನ್ಸ್ಯೂಮರ್ ಸ್ಟ್ಯಾಂಡ್ ಪಾಯಿಂಟ್, ಸೋಷಿಯಲ್ ಮೀಡಿಯಾ ಇಸ್ ಎ ವೇ ಟು ಟೆಲ್ ದೇರ್ ಓನ್ ಪರ್ಸನಲ್ ಸ್ಟೋರಿ ಅಂಡ್ ಕ್ರಿಯೇಟ್ ಕನೆಕ್ಷನ್ ವಿತ್ ಪೀಪಲ್ ಲೈಕ್ ದೆಮ್. ಈ ಕನ್ಸ್ಯೂಮರ್ನ ಗಮನದಲ್ಲಿ ಇಟ್ಕೊಂಡು, ಅಂದ್ರೆ ಗ್ರಾಹಕರನ್ನ ಗಮನದಲ್ಲಿ ಇಟ್ಕೊಂಡು, ಈ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಮ್ಮದೇ ಆದಂತಹ ವಿಚಾರಗಳನ್ನ, ನಮ್ಮದೇ ಆದಂತಹ ಆ ವೈಯಕ್ತಿಕ ಕಥೆಗಳು ಏನಿದ್ದಾವೆ ಅಥವಾ ವೈಯಕ್ತಿಕ ಅನುಭವಗಳು ಏನಿದ್ದಾವೆ ಅವುಗಳನ್ನೆಲ್ಲವನ್ನೂ ಕೂಡ ನಮ್ಮದೇ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂತಹ, ನಮ್ಮದೇ ರೀತಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೂ ಕೂಡ ನಾವು ಅದನ್ನ ಹಂಚ್ಕೊಳ್ತಾ ಹೋಗ್ತೀವಿ. ಸೊ ಆ ಮೂಲಕ ನಮಗೆ ಒಂದಷ್ಟು ಕಾಮೆಂಟ್ಗಳು ಬರುತ್ತೆ, ಲೈಕ್ಗಳು ಬರುತ್ತೆ, ಆಯ್ತಾ, ಅದರಲ್ಲಿ ಇಮೋಜಿಗಳು ಕೂಡ, ಹಾರ್ಟ್ ಇಮೋಜಿಸ್ ಇರ್ಬೋದು, ಮತ್ತೊಂದು ಇರ್ಬೋದು. ಸೊ ನಾವು ಏನನ್ನ ಹಂಚ್ಕೊಂಡಿದ್ದೀವಿ ಆ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಇಷ್ಟಪಡಬಹುದು ಅಥವಾ ಇಷ್ಟ ಪಡದೇನೂ ಇರಬಹುದು. ಸೊ ಅವುಗಳು ಕೂಡ ನಮಗೆ ನಮ್ಮದೇ ಆದಂತಹ ಲೈಕ್ ಮೈಂಡೆಡ್ ಪೀಪಲ್, ನಮ್ಮದೇ ರೀತಿಯಲ್ಲಿ ಆಲೋಚನೆ ಮಾಡ್ತಕ್ಕಂತಹ ಜನಗಳ ಜೊತೆಗೂ ಕೂಡ ನಾವು ಒಂದು ಸಂಪರ್ಕವನ್ನ ಸಾಧಿಸೋದಕ್ಕೂ ಕೂಡ ಒಂದು ವೇದಿಕೆಯನ್ನ ಕೂಡ ನಮಗೆ ಈ ಸಾಮಾಜಿಕ ಮಾಧ್ಯಮಗಳು ಕೂಡ ಒದಗಿಸ್ಕೊಡ್ತಕ್ಕಂತಹ. ಸೊ ಇಟ್ಸ್ ಎ ವೇ ಟು ಫೈಂಡ್ ಹ್ಯೂಮರ್ ಇನ್ ಪೋಸ್ಟಿಂಗ್ ಅಂಡ್ ಡಿಸ್ಕವರ್ ಲೋಕಲೈಸ್ಡ್ ಟು ಗ್ಲೋಬಲೈಸ್ಡ್ ಹ್ಯೂಮ್ಯಾನಿಟಿ. ಸೊ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ, ಸೊ ನಾವು ಇಲ್ಲಿ ಎಲ್ಲಾ ರೀತಿಯ ಜನರನ್ನು ಕೂಡ ನಾವು ನೋಡ್ತೇವೆ, ಅಲ್ಲಿ ಹಾಸ್ಯದ ಸುದ್ದಿಗಳನ್ನ ಕೂಡ ನೋಡ್ತೀವಿ, ಹಾಸ್ಯಾಸ್ಪದವಾಗಿ ಪೋಸ್ಟ್ಗಳು ಕೂಡ ಇರುತ್ತೆ, ಕೆಲವೊಂದು ಸೀರಿಯಸ್ ಪೋಸ್ಟ್ಗಳಿರುತ್ತೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಬೇರೆ 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 ಬೇರೆಯವರು ಅವರದೇ ಆದಂತಹ ಒಂದಷ್ಟು ಪೋಸ್ಟ್ಗಳನ್ನ ಕೂಡ ಇಲ್ಲಿ ಹಾಕೋದನ್ನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೋಡ್ತೇವೆ. ಸೊ ನಾವು ಕೆಲವೊಂದ್ಸರಿ ನಾವು ಏನೋ ಒಂದು ಹೊಸದನ್ನ ಡಿಸ್ಕವರ್ ಮಾಡಿದ್ದೇವೆ, ಅದನ್ನು ಕೂಡ ಜನಗಳಿಗೆ ತಿಳಿಸ್ತಕ್ಕಂತಹದ್ದು. ಸೊ ನಾವು ಯಾವುದೋ ಒಂದು ನಿಮ್ಮ ಮನೆ ಹತ್ರನೋ ಅಥವಾ ನಿಮ್ಮ ಊರ್ನಲ್ಲೋ ಮತ್ತೊಂದು ಯಾವುದೋ ಒಂದು
ಹೊಸದಾಗಿ ಯಾವುದೋ ಒಂದು ರೆಸ್ಟೋರೆಂಟ್ ಓಪನ್ ಆಗ್ತಿದೆ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಎಕ್ಸ್ಪ್ಲೋರ್ ಮಾಡಿದಂತಹ ಒಂದು ಪ್ಲೇಸ್ ಇರ್ಬೋದು, ನೀವು ಯಾವುದೋ ಒಂದು ಟ್ರಕ್ಕಿಂಗ್ ಪ್ಲೇಸ್ಗೆ ಹೋಗಿರ್ಬೋದು, ಇನ್ಯಾವುದೋ ಟ್ರಾವೆಲಿಂಗ್ ಪ್ಲೇಸ್ಗೆ ನೀವು ಹೋಗಿರ್ಬೋದು, ವಿಸಿಟ್ ಮಾಡಿರ್ಬೋದು. ಸೊ ಅವುಗಳ ಬಗ್ಗೆ ಕೂಡ ನಾವು ಸಮಾಜ ಅಂದ್ರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ನಮ್ಮಲ್ಲಿರ್ತಕ್ಕಂಥ ನಮಗೆ ಕನೆಕ್ಟ್ ಆಗಿರ್ತಕ್ಕಂತಹ ಜನಗಳಿಗೆ ಕೂಡ ನಾವು ತಲುಪಿಸ್ತೇವೆ. ಸೊ ಆ ಮೂಲಕ ಸ್ಥಳೀಯರಿಂದ ಹಿಡಿದು ಇಡೀ ಜಗತ್ತಿನವರೆಗೂ ಕೂಡ, ಇಡೀ ಜಗತ್ತಿನ ಮನುಷ್ಯರ ಜೊತೆಗೂ ಕೂಡ ನಾವು ಸಂಪರ್ಕವನ್ನ ಬೆಳೆಸುವಂತಹ ಕೆಲಸವನ್ನ ಕೂಡ ನಾವಿಲ್ಲಿ ಮಾಡ್ತಕ್ಕಂತಹದ್ದು. ಸೊ ಆ ಮೂಲಕ ಇಡೀ ಜಗತ್ತನ್ನೇ ಒಂದು ಜಾಗತಿಕ ಹಳ್ಳಿಯಾಗಿಯೂ ಕೂಡ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಕೂಡ ಅದರ ಕೊಡುಗೆ ಕೂಡ ಮಹತ್ತರವಾದದ್ದು ಅಂತಾನೆ ಕೂಡ ಹೇಳಬಹುದು. ಸೊ ನಾವು ಕನ್ಸ್ಯೂಮರ್ಸ್ ಆರ್ ಏಬಲ್ ಟು ಹಿಯರ್ ಅಂಡ್ ಟೆಲ್ ಸ್ಟೋರೀಸ್ ಆನ್ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್. ಸೊ ಇವತ್ತೆಲ್ಲವೂ ಕೂಡ ಇವತ್ತು ಈ ಸೋಷಿಯಲ್ ಮೀಡಿಯಾ ಅಂತ ಏನ್ ಹೇಳ್ತಾವೆ, ಈ ಸಾಮಾಜಿಕ ಮಾಧ್ಯಮಗಳು ಏನ್ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಸೊ ಇವುಗಳೆಲ್ಲವೂ ಕೂಡ ಟ್ವಿಟರ್ ಇರಬಹುದು, ಈ ತರದ ಮಾಧ್ಯಮಗಳು ಏನಿದ್ದಾವೆ ಇವುಗಳೆಲ್ಲವೂ ಕೂಡ ನಮ್ಮ ಮಟ್ಟಕ್ಕೆ ಅದು ಒಂದು ಸಣ್ಣ ಒಂದು ದೊಡ್ಡ ಸರ್ವರ್ ನಲ್ಲಿ ನಮ್ಮದು ಎಲ್ಲೋ ಒಂದು ಒಂದು ಪಿನ್ ಪಾಯಿಂಟ್ ರೀತಿಯಾಗಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಇಡೀ ಗ್ಲೋಬಲ್ ನಲ್ಲಿ ಅವ್ರಿಗೆ ಅವ್ರದೇ ಆದಂತಹ ಒಂದಷ್ಟು ಜಾಗಗಳು ಕೂಡ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇರ್ತಕ್ಕಂಥದ್ದು. ಸೊ ಆ ಒಂದು ಸ್ಪೇಸ್ ನಲ್ಲಿ ಆ ಒಂದು ಇರ್ತಕ್ಕಂತಹ ಒಂದು ನಮ್ಮದೇ ಆದಂತಹ ಫೇಸ್ಬುಕ್ ವಾಲ್ ನಲ್ಲಿ ನಾವು ಏನ್ ಬೇಕಾದ್ರೂ ಕೇಳಬಹುದು, ಯಾರು ಏನು ಬರ್ದಿದ್ದಾರೆ ಅವುಗಳನ್ನೆಲ್ಲವನ್ನು ಕೂಡ ನಾವು ಚೆಕ್ ಮಾಡಬಹುದು. ಸೊ ಅವರ ವಾಲ್ ನಲ್ಲಿ ಅವ್ರು ಏನ್ ಬರ್ಕೊಂಡಿದ್ದಾರೆ, ಅವ್ರು ಏನ್ ಸ್ಟೋರೀಸ್ ಅನ್ನ ಹೇಳಿದ್ದಾರೆ ಅದನ್ನು ಕೂಡ ನಾವು ಚೆಕ್ ಮಾಡಬಹುದು, ವಿಡಿಯೋಗಳನ್ನ ನೋಡಬಹುದು, ಫಿಲ್ಮ್ಸ್ ಗಳನ್ನ ನೋಡಬಹುದು, ಮತ್ತೊಂದಷ್ಟು ಅಲ್ಲಿ ಆಡಿಯೋಗಳನ್ನ ಕೇಳಬಹುದು. ಸೊ ಇಲ್ಲಿ ಟೆಕ್ಸ್ಟ್ ಅನ್ನ ಕೂಡ ನಾವು ಓದಬಹುದು, ಅಲ್ಲಿ ಇರ್ತಕ್ಕಂಥ ಫೋಟೋಸ್ ನ ನೋಡಬಹುದು. ಸೊ ಹೀಗೆ ಪ್ರತಿಯೊಂದು ನಮಗೆ ಏನ್ ಬೇಕು ನಾವು ಆ ತರದ ಎಲ್ಲವನ್ನು ಕೂಡ ನಾವಿಲ್ಲಿ ಮಾಡ್ಲಿಕ್ಕೆ ಕೂಡ ಅಲ್ಲಿ ಅವಕಾಶಗಳು ಕೂಡ ಇರುತ್ತೆ. ಜೊತೆಗೆ ನಾವು ನಮ್ಮದೇ ಆದ ಸ್ಟೋರೀಸ್ ಗಳನ್ನ ನಮ್ಮದೇ ಆದ ಏನು ಪೋಸ್ಟ್ ಗಳನ್ನ ಕೂಡ ನಾವು ಇಡೀ ಪ್ರಪಂಚಕ್ಕೆ ಕೂಡ ತಲುಪಿಸುವಂತಹ ಕೆಲಸವನ್ನು ಕೂಡ ನಾವಿಲ್ಲಿ ಮಾಡಬಹುದು. ದಿಸ್ ಆಲ್ಸೋ ಹೆಲ್ಪ್ಸ್ ವಿತ್ ಗ್ರಾಸ್ ರೂಟ್ಸ್ ಆರ್ಗನೈಸೇಷನ್ಸ್ ಅಂಡ್ ಕ್ಯಾಂಪೇನ್ಸ್. ಸೊ ಈ ರೀತಿಯಾಗಿ ನಮ್ಗೆ ಇದೊಂದು ಗ್ಲೋಬಲ್ ಲೆವೆಲ್ ನಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನ ಕೂಡ ಒದಗಿಸ್ಕೊಡತ್ತೆ ನಮಗೆ, ಮತ್ತೆ ವಿತೌಟ್ ಕಾಸ್ಟ್, ವಿತ್ ನೋ ಕಾಸ್ಟ್, ನಮ್ಗೆ ಯಾವುದೇ ರೀತಿಯ ಕಾಸ್ಟ್ ಎಫೆಕ್ಟ್ ಏನು ಕೂಡ ನಮ್ಗೆ ಇಲ್ಲಿ ಬೀಳೋದಿಲ್ಲ, ಯಾವುದೇ ಹಣವನ್ನ ನಾವಿಲ್ಲಿ ಖರ್ಚು ಮಾಡ್ಬೇಕಾಗಿಲ್ಲ. ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಅಥವಾ ಒಂದು ಫೇಸ್ಬುಕ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಒಂದು ಪೋಸ್ಟ್ ಅನ್ನ ಹಾಕ್ಲಿಕ್ಕೆ ನಾವು ಯಾವುದೇ ರೀತಿಯ ಹಣವನ್ನ ಕೂಡ ನಾವು ಖರ್ಚು ಮಾಡ್ಬೇಕಾಗಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾಗಳು ಕೂಡ ಗ್ರಾಸ್ ರೂಟ್ ಲೆವೆಲ್ ನಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹರಡು ಹೋಗ್ತಾ ಇದೆ. ಇವತ್ತು ನಾವು ತಗೊಳ್ಳೋ ಒಂದು ಮೊಬೈಲ್ ಸೆಟ್ ಅಲ್ಲಿ ಕೂಡ ಇನ್ಬಿಲ್ಟ್ ಆಗಿ ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಕೂಡ ಫೇಸ್ಬುಕ್ ಆಪ್ ಗಳು ಕೂಡ ಇನ್ಬಿಲ್ಟ್ ಆಗಿ ಕೂಡ ಬರ್ತಕ್ಕಂತಹದ್ದು. ಸೊ ಆ ಕಾರಣಗಳಿಗಾಗಿ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂತಹ ಜನಗಳನ್ನೂ ಕೂಡ ತುಂಬಾ ಸರಳವಾಗಿ ಕೂಡ ನಾವು ಅದನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಆ ಸಣ್ಣ ಗ್ರಾಸ್ ರೂಟ್ ಲೆವೆಲ್ ವರೆಗೂ ಕೂಡ ನಮ್ಮ ಕ್ಯಾಂಪೇನ್ಗಳನ್ನ, ನಮ್ಮ ಆಂದೋಲನಗಳನ್ನ ಕೂಡ ನಾವು ತಲುಪಿಸೋದಕ್ಕೂ ಕೂಡ ಅಲ್ಲಿ ನಮ್ಗೆ ಸಾಧ್ಯ ಆಗತ್ತೆ. ಇಡೀ ಗ್ಲೋಬಲ್ ಇಂದ ಹಿಡಿದು ಸಣ್ಣ ಹಳ್ಳಿ ಮಟ್ಟದವರೆಗೂ ಕೂಡ ನಾವು ಏನನ್ನ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದೀವಿ, ಏನನ್ನ ಹೇಳೋದಕ್ಕೆ ಹೊರಟಿದ್ದೀವಿ, ಅದನ್ನ ಎಲ್ಲವನ್ನು ಕೂಡ ನಾವು ಅವ್ರಿಗೆ ತಲುಪಿಸೋದಕ್ಕೆ ಕೂಡ ಸಾಧ್ಯ ಆಗ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾ ಇಸ್ ಎ ವೇ ಫಾರ್ ಲಾಂಗ್ ಡಿಸ್ಟೆನ್ಸ್ ಫ್ಯಾಮಿಲೀಸ್ ಟು ಸ್ಟಿಲ್ ಸಿ ಫೋಟೋಸ್, ಪೋಸ್ಟ್ ವಿಡಿಯೋಸ್ ಅಂಡ್ ಪಿಕ್ಚರ್ಸ್ ಆಫ್ ದೇರ್ ಲವ್ಡ್ ಒನ್ಸ್. ಸೋಷಿಯಲ್ ಮೀಡಿಯಾಗಳ ಮೂಲಕ ಎಲ್ಲೋ ದೂರದಲ್ಲಿ ಇರ್ತಾರೆ, ಯಾವುದೋ ದೂರದಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಆಯ್ತಾ, ಮನೆಗಳಿಂದ ದೂರ ಇರ್ತಾರೆ, ಮನೆಯವರ ಕುಟುಂಬದವರ ಜೊತೆಯಿಂದ ದೂರ ಇರ್ತಾರೆ, ಯಾವುದೋ ಒಂದು ಪರ್ಪಸ್ ಗೋಸ್ಕರ ಅವರೆಲ್ಲೋ ಹೋಗಿರ್ತಾರೆ. ಸೊ ಅವ್ರುಗಳು ಕೂಡ ಇಲ್ಲಿ ಫ್ಯಾಮಿಲಿಗಳಲ್ಲಿ ನಮ್ಮ ಮನೆಯಲ್ಲಿ ಏನ್ ಆಗ್ತಾ ಇದೆ ಅವುಗಳನ್ನ ನಾವು ಲೈವ್ ವಿಡಿಯೋಗಳ ಮೂಲಕ, ಲೈವ್ ವಿಡಿಯೋ ಕಾಲ್ಸ್ ಗಳ ಮೂಲಕ, ಅಥವಾ ಫೇಸ್ಬುಕ್ ಲೈವ್ ಇರ್ಬೋದು, ವಾಟ್ಸಪ್ ವಿಡಿಯೋ ಕಾಲ್ ಇರ್ಬೋದು, ಸೊ ಇವುಗಳ ಮೂಲಕವೂ ಕೂಡ ನಾವು ನೇರವಾಗಿ ಕೂಡ ಅದನ್ನ ವೀಕ್ಷಣೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಜೊತೆಗೆ ನಾವೇನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳನ್ನ ಶೇರ್ ಮಾಡಿದ್ದೀವಿ, ವಿಡಿಯೋಸ್ ಮತ್ತೆ ಪಿಕ್ಚರ್ಸ್ ಗಳನ್ನ ನಾವೇನು ಶೇರ್ ಮಾಡಿದ್ದೀವಿ ಅದೆಲ್ಲವನ್ನು ಕೂಡ ಅವರು ಕೂಡ ನೋಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಸೊ ಅಸೈಡ್ ಫ್ರಮ್ ಟೆಕ್ಸ್ಟ್ ಪೋಸ್ಟ್ ಆನ್ ಫೇಸ್ಬುಕ್ ಅಂಡ್ ಟ್ವಿಟರ್, ಟೂ ಅದರ್ ಲಾರ್ಜ್ ಪ್ಲಾಟ್ಫಾರ್ಮ್ಸ್ ದಟ್ ಹೆವಿಲಿ ರಿಲೈ ಆನ್ ವಿಜುವಲ್ ಕಮ್ಯುನಿಕೇಶನ್ ಅಂಡ್ ಕ್ಯಾಪ್ಷನ್ಸ್ ಆರ್ ಇನ್ಸ್ಟಾಗ್ರಾಮ್ ಅಂಡ್ ಸ್ನಾಪ್ಚಾಟ್. ಸೊ ಇವತ್ತು ನಾವು ಫೇಸ್ಬುಕ್ ಮತ್ತೆ ಟ್ವಿಟರ್ ನ ಜೊತೆ ಜೊತೆಗೆ ಬೇರೆ ಬೇರೆ ಹೊಸ ಹೊಸ ಸಾಮಾಜಿಕ ಮಾಧ್ಯಮಗಳನ್ನು ಕೂಡ ನಾವಿವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನು ಕೂಡ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅದರಲ್ಲಿ ನಾವು ತುಂಬಾ ಮೇಜರ್ ಆಗಿ ಇರ್ತಕ್ಕಂತಹದ್ದು ಇನ್ಸ್ಟಾಗ್ರಾಮ್ ಮತ್ತೆ ಸ್ನಾಪ್ಚಾಟ್. ಈ ಇನ್ಸ್ಟಾಗ್ರಾಮ್ ಮತ್ತೆ ಸ್ನಾಪ್ಚಾಟ್ ಗಳ ಮೂಲಕವೂ ಕೂಡ ನಾವು ಈ ರೀತಿಯ ವಿಜುವಲ್ ಕಮ್ಯುನಿಕೇಶನ್ಸ್ ಅನ್ನ ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಬರೀ ಟೆಕ್ಸ್ಟ್ ಅನ್ನ ಪೋಸ್ಟ್ ಮಾಡೋದ್ರ ಜೊತೆ ಜೊತೆಗೆ ಅಂದ್ರೆ ಟೆಕ್ಸ್ಟ್ ಗಳನ್ನ ಫೇಸ್ಬುಕ್ ಅಲ್ಲಿ ನಾವು ಏನು ಬರಿತೀವಿ ಇನ್ಸ್ಟಾಗ್ರಾಮ್ ನಲ್ಲಿ ಬರಿತೀವಿ ಅದರ ಜೊತೆ ಜೊತೆಗೆ ವಿಡಿಯೋನ ಶೇರ್ ಮಾಡಬಹುದು,
ಆಡಿಯೋವನ್ನು ಶೇರ್ ಮಾಡ್ಬೋದು, ಲೊಕೇಶನ್ನ ಕೂಡ ನೀವು ಪಿನ್ ಮಾಡೋದಕ್ಕೆ ಕೂಡ ಅವಕಾಶ ಇರುತ್ತೆ. ಸೊ ಅದೇ ರೀತಿಯಾಗಿ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ನೀವು ನಿಮ್ಮದೇ ಸ್ಟೋರಿಗಳನ್ನ ನೀವು ಹಾಕೊಳ್ಬಹುದು, ಬೇರೆಯವ್ರು ಹಾಕಿರುವಂತಹ ಸ್ಟೋರಿಗಳನ್ನ ಕೂಡ ನೀವು ನೋಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಸೊ ಅವೆಲ್ಲವೂ ಕೂಡ ಇತ್ತೀಚಿನ ಬೆಳವಣಿಗೆಗಳು ಕೂಡ ಅಂತ ಹೇಳಿ ಕೂಡ ಹೇಳಬಹುದು. ಸ್ನ್ಯಾಪ್ಚಾಟ್ ಅಲೋಸ್ ಯೂಸರ್ಸ್ ಟು ಶೇರ್ ದರ್ ಡೈಲಿ ಲೈಫ್ ಥ್ರೂ ಪಿಕ್ಚರ್ಸ್, ಗಿಫ್ಟ್ಸ್ ಅಂಡ್ ಟೆಕ್ಸ್ಟ್ ಆನ್ ದರ್ ಸ್ಟೋರೀಸ್ ಆರ್ ವಿತ್ ಅದರ್ ಯೂಸರ್ಸ್. ಈ ಸ್ನ್ಯಾಪ್ಚಾಟ್ಗಳ ಮೂಲಕವೂ ಕೂಡ ನೀವು ಹೇಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳನ್ನ ಬಳಸ್ತೀರಿ, ಅದೇ ರೀತಿಯಾಗಿ ಕೂಡ ಸ್ನ್ಯಾಪ್ಚಾಟ್ ಅಲ್ಲೂ ಕೂಡ ನಿಮ್ಮದೇ ಆದಂತಹ ಸ್ಟೋರಿಗಳನ್ನ ಕೂಡ ನೀವು ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಬಹುದು, ದೆನ್ ಗಿಫ್ಟ್ಗಳನ್ನ ಅವ್ರಿಗೆ ಕಳ್ಸ್ಕೊಡ್ಬಹುದು, ಟೆಕ್ಸ್ಟ್ಗಳನ್ನ ಮಾಡಬಹುದು, ಟೆಕ್ಸ್ಟ್ಗಳ ಮೂಲಕವೂ ಕೂಡ ನಿಮ್ಮದೇ ಸ್ಟೋರೀಸ್ಗಳನ್ನ ನೀವು ಅಲ್ಲಿ ಹಾಕೊಳ್ಬಹುದು, ಜೊತೆಗೆ ಬೇರೆಯವರ ಸ್ಟೋರೀಸ್ ಅನ್ನ ಕೂಡ ನೀವು ನೋಡಬಹುದು, ಓದಬಹುದು, ಅವರ ಏನು ಸ್ಟೋರಿ ಕಳಿಸಿದ್ದಾರೆ ಅಥವಾ ಅವ್ರು ಏನು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ, ಅಥವಾ ಅವರು ಏನು ನಿಮಗೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಅವುಗಳನ್ನೆಲ್ಲವನ್ನು ಕೂಡ ನೀವು ಕೂಡ ವೀಕ್ಷಣೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ದ ಮೇನ್ ರೀಸನ್ ಸ್ನ್ಯಾಪ್ಚಾಟ್ ಬಿಕೇಮ್ ಸಚ್ ಎ ಸೆನ್ಸೇಷನ್ ಇನ್ ಇಟ್ಸ್ ಅರ್ಲಿ ಡೇಸ್ ವಾಸ್ ಡ್ಯೂ ಟು ದ ಫ್ಯಾಕ್ಟ್ ದಟ್ ಯೂಸರ್ಸ್ ಕುಡ್ ಸೆಂಡ್ ಮೆಸೇಜಸ್ ಟು ಈಚ್ ಅದರ್ ಅಂಡ್ ದೇ ವುಡ್ ಇನ್ಸ್ಟಾಂಟ್ಲಿ ಡಿಸಪಿಯರ್. ಸೊ ನಮಗೆ ಸ್ನ್ಯಾಪ್ಚಾಟ್ಗಳಲ್ಲಿ ನಾವು ತುಂಬಾ ಅವತ್ತಿನ ಅಂದ್ರೆ ಸೆನ್ಸೇಷನಲ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಅನ್ನ ಕೂಡ ಕ್ರಿಯೇಟ್ ಮಾಡಿದಂಥದ್ದು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಸ್ನ್ಯಾಪ್ಚಾಟ್ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಸದ್ದು ಮಾಡ್ತು. ಯಾಕೆ ಅಂತಂದ್ರೆ ಯೂಸರ್ ಕುಡ್ ಸೆಂಡ್ ದ ಮೆಸೇಜ್ ಟು ಈಚ್ ಅದರ್, ಯಾರಿಗೂ ಬೇಕಾದ್ರೂ ಕೂಡ ನಾವು ಏನು ವಾಟ್ಸಪ್ ಗಳಲ್ಲಿ ನಾವು ಹೇಗೆ ಚಾಟ್ ಅನ್ನ ಮಾಡ್ತೀವಿ, ಫೇಸ್ಬುಕ್ ಮೆಸೆಂಜರ್ ಅಲ್ಲಿ ನಾವು ಹೇಗೆ ಚಾಟ್ ಮಾಡ್ತೀವಿ, ಅಗೇನ್ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಅದೇ ರೀತಿಯ ಮೆಸೇಜ್ ಗಳನ್ನ ಕೂಡ ಕಳ್ಸೋದಕ್ಕೆ, ಒಬ್ರು ಮತ್ತೊಬ್ಬರಿಗೆ ಮೆಸೇಜ್ ಅನ್ನ ಕೂಡ ಕಳ್ಸಿಕೊಡೋದಕ್ಕೆ ಸಾಧ್ಯ ಆಗತ್ತೆ. ಅಂಡ್ ದೇ ವುಡ್ ಇನ್ಸ್ಟೆಂಟ್ಲಿ ಡಿಸಪಿಯರ್, ಅದು ಆ ತರದ ಎಲ್ಲವೂ ಕೂಡ ಮತ್ತೆ ಇಮಿಡಿಯೇಟ್ ಆಗಿ ಕೂಡ ಅದೆಲ್ಲವೂ ಕೂಡ ಅಳಿಸಿ ಹೋಗ್ತಕ್ಕಂಥದ್ದು, ಡಿಸಪಿಯರ್ ಆಗ್ತಕ್ಕಂತಹ ಅವಕಾಶಗಳು ಕೂಡ ಸ್ನ್ಯಾಪ್ಚಾಟ್ ಅಲ್ಲಿ ಕೂಡ ಇರತ್ತೆ. ಸೊ ಹಾಗಾಗಿ ನೀವು ಯಾರ ಜೊತೆಗೆ ಏನ್ ಮಾತಾಡಿದ್ರಿ ಅಂತ ಹೇಳಿ ಇನ್ಯಾರಾದ್ರೂ ನಿಮ್ ಮೇಲೆ ಸ್ಪೈ ಮಾಡ್ತಾರೆ ಅಂತ ಹೇಳಿ ಅಂದಾಗ ಅವುಗಳನ್ನ ಡಿಸಪಿಯರ್ ಆಗೋದ್ರಿಂದ ಅವುಗಳೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನೇ ಕೂಡ ಒಂದು ರೀತಿಯಲ್ಲಿ ಒದಗಿಸ್ಕೊಡ್ತಕ್ಕಂಥದ್ದು. ಸ್ಟೋರೀಸ್ ಆಲ್ಸೋ ಡಿಸಪಿಯರ್ ವಿತಿನ್ 24 hours. ನೀವು ಹೇಗೆ ವಾಟ್ಸಪ್ ಗಳಲ್ಲಿ ಸ್ಟೇಟಸ್ ಗಳನ್ನ ಹಾಕಿದಾಗ ಹೇಗೆ ವಿತಿನ್ 24 hours ಅದೆಲ್ಲವೂ ಕೂಡ ಡಿಸಪಿಯರ್ ಆಗುತ್ತೋ, ಅದೇ ರೀತಿಯಾಗಿ ಕೂಡ ಸ್ನ್ಯಾಪ್ಚಾಟ್ ಅಲ್ಲೂ ಕೂಡ ನೀವು ಹಾಕಿರುವಂತಹ ಸ್ಟೋರಿಗಳು 24 ಗಂಟೆಗಳ ನಂತರ ಅದೆಲ್ಲವೂ ಕೂಡ ಡಿಸಪಿಯರ್ ಆಗತ್ತೆ. ಸೊ ಇಟ್ ಬಿಕೇಮ್ ನೆಸರಿ ಟು ಲಾಗ್ ಆನ್ ಈಚ್ ಡೇ ಟು ವ್ಯೂ ಅದರ್ ಕಂಟೆಂಟ್ ಅದರ್ಸ್ ಕಂಟೆಂಟ್ ಆರ್ ಯೂಸರ್ಸ್ ವುಡ್ ಮಿಸ್ ಔಟ್ ಇನ್ ಸೀಯಿಂಗ್ ಅದರ್ಸ್ ಸ್ಟೋರೀಸ್. ಸೊ ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು ಏನಂತಂದ್ರೆ ನೀವು ಪ್ರತಿ ದಿನವೂ ಕೂಡ ಅದನ್ನ ಲಾಗಿನ್ ಆಗ್ಬೇಕು, ಬೇರೆಯವರು ನೀವೇನಾದ್ರೂ ಸ್ಟೋರಿ ಹಾಕ್ಬೇಕು ಅಂತಿದ್ರೆ ಅಥವಾ ಬೇರೆಯವ್ರು ಏನ್ ಸ್ಟೋರಿ ಹಾಕಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅದನ್ನ ನೀವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ, ಸೊ ನೀವು ಪ್ರತಿ ದಿನವೂ ಕೂಡ ಅದಕ್ಕೆ ಲಾಗಿನ್ ಆಗ್ಬೇಕು, ಸ್ಟೋರಿಯನ್ನ ಸ್ಕ್ರೋಲ್ ಮಾಡಬೇಕಾಗತ್ತೆ. ಸೊ ಜೊತೆಗೆ ಸಪೋಸ್ ನೀವು ಆ ರೀತಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಅದು ವಿತಿನ್ 24 hours ಅದೆಲ್ಲವೂ ಕೂಡ ಡಿಸಪಿಯರ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಅದನ್ನ ಸ್ಟೋರೀಸ್ಗಳನ್ನ ಕೂಡ ಕೆಲವೊಮ್ಮೆ ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ. ದೆನ್ ಇನ್ಸ್ಟಾಗ್ರಾಮ್ ಅಲೋಸ್ ಯೂಸರ್ಸ್ ಟು ಸಿ ಇಮೇಜಸ್ ಅಂಡ್ ವಿಡಿಯೋಸ್ ಪೋಸ್ಟೆಡ್ ಆನ್ ಪ್ರೊಫೈಲ್ಸ್ ವಿತ್ ಕ್ಲೆವರ್ ಕ್ಯಾಪ್ಷನ್ಸ್ ಅಂಡ್ ಹ್ಯಾಶ್ಟ್ಯಾಗ್ಸ್. ನಾವು ಇನ್ಸ್ಟಾಗ್ರಾಮ್ ಗಳಲ್ಲಿ ಕೂಡ ನಾವು ಅಗೇನ್ ಇಲ್ಲಿ ಕೂಡ ನಾವು ಫೇಸ್ಬುಕ್ ಅಲ್ಲಿ ಹೇಗೆ ನಾವು ಇಮೇಜಸ್ ಗಳನ್ನ ವಿಡಿಯೋಸ್ ಗಳನ್ನ ನೋಡಬಹುದು, ಪೋಸ್ಟ್ ಗಳನ್ನ ಮಾಡಬಹುದು, ಅದೇ ರೀತಿಯಾಗಿ ಕೂಡ ನಾವು ಕೂಡ ಇನ್ಸ್ಟಾಗ್ರಾಮ್ ಗಳಲ್ಲಿ ಕೂಡ ಆ ರೀತಿಯ ಪೋಸ್ಟ್ ಗಳನ್ನ ಕೂಡ ಮಾಡೋದಕ್ಕೆ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಅಗೇನ್ ಹ್ಯಾಶ್ಟ್ಯಾಗ್ ಅನ್ನ ಕೂಡ ನೀವು ಬಳಸ್ಕೊಂಡು ಅವುಗಳನ್ನ ಬಳಸ್ಬೋದು. ಆ ಹ್ಯಾಶ್ಟ್ಯಾಗ್ ಅನ್ನ ಅಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ಮೀನ್ ಫೇಸ್ಬುಕ್ ಅಲ್ಲೂ ಕೂಡ ಹ್ಯಾಶ್ಟ್ಯಾಗ್ ನ ಒಂದು ಕಲ್ಚರ್ ಕೂಡ ಶುರುವಾಗಿದೆ. ಸೊ ಅಲ್ಲಿ ಕೂಡ ನೀವು ಹ್ಯಾಶ್ಟ್ಯಾಗ್ ಅನ್ನ ಪ್ರೆಸ್ ಮಾಡಿ ಅಥವಾ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಹೇಳ್ಕೊಟ್ಟಾಗ ಯಾರೆಲ್ಲ ಮಕರ ಸಂಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸ್ಟೋರೀಸ್ಗಳನ್ನ ಹಾಕಿದ್ದಾರೆ ಅದೆಲ್ಲವೂ ಕೂಡ ನಿಮ್ಗೆ ಅಪಿಯರ್ ಆಗ್ತಕ್ಕಂತಹದ್ದು. ಹ್ಯಾಶ್ಟ್ಯಾಗ್ಸ್ ಆನ್ ಸೋಷಿಯಲ್ ಮೀಡಿಯಾ ಅಲೋಸ್ ಯೂಸಸ್ ಟು ಟ್ಯಾಗ್ ಕಂಟೆಂಟ್ ಅನ್ ಫಾಲೋ ದ ಕಂಟೆಂಟ್. ಸೊ ಯಾರು ಇದುವರೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ವಿಷಯಕ್ಕೆ ಈಗ ಮಕರ ಸಂಕ್ರಾಂತಿ ಅಥವಾ ಹ್ಯಾಪಿ ನ್ಯೂ ಇಯರ್ ಅಥವಾ ಹ್ಯಾಪಿ ಬರ್ಡೇ ಆ ಥರದ್ದೆಲ್ಲವನ್ನು ಕೂಡ ಯಾರೆಲ್ಲ ನಿಮಗೆ ವಿಶ್ ಮಾಡಿದ್ದಾರೆ ಅಥವಾ ಯಾರೆಲ್ಲ ಆ ಥರದ ಸ್ಟೋರೀಸ್ ಅನ್ನ ಹಾಕಿದ್ದಾರೆ ಅದರ ಮೂಲಕ ಅದೇ ರೀತಿಯಾದಂತಹ ಸೇಮ್ ಕಂಟೆಂಟ್ ಅನ್ನ ನೀವು ಅದನ್ನ ತೋರಿಸುತ್ತೆ, ಜೊತೆಗೆ ಅದನ್ನ ನೀವು ಫಾಲೋ ಮಾಡ್ಲಿಕ್ಕೂ ಕೂಡ ನಿಮ್ಗೆ ಈಸಿ ಆಗ್ತಕ್ಕಂತಹದ್ದು. ಸೊ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಯೂಸರ್ಸ್ ದಟ್ ಯುಟಿಲೈಸ್ ದಟ್ ಹ್ಯಾಶ್ಟ್ಯಾಗ್. ಸೊ ಆ ಒಂದು ಕಾರಣಕ್ಕಾಗಿಯೂ ಕೂಡ ಈ ಹ್ಯಾಶ್ಟ್ಯಾಗ್ ಗಳನ್ನ ಕೂಡ ಬಳಕೆಯನ್ನ ಮಾಡ್ಕೊಳ್ತಾರೆ. ಸೊ ಒನ್ ಆಫ್ ದ ನ್ಯೂಯರ್ ಟ್ರೆಂಡ್ಸ್ ಇನ್ ಸೋಷಿಯಲ್ ಮೀಡಿಯಾ ಇಸ್ ಜಿಯೋ ಫಿಲ್ಲರ್ ಅಂಡ್ ಟ್ಯಾಗ್ಸ್ ವಿತ್ ಕಸ್ಟಮರ್ಸ್ ಟ್ರಾವೆಲ್.
ಸೊ ನೀವೆಲ್ಲೋ ಯಾರನ್ನಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಅಂದಾಗ ನಮ್ಮ ಜಿಯೋ ಫಿಲ್ಟರ್ಸ್ಗಳನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಯಾರನ್ನ ನೀವು ಕೆಲವೊಂದಷ್ಟು ಎಮೋಜಿಗಳನ್ನ ಫೀಲಿಂಗ್ ಹ್ಯಾಪಿ ಅಥವಾ ಫೀಲಿಂಗ್ ಸ್ಯಾಡ್ ಅಥವಾ ಆ ಥರದ ಒಂದಷ್ಟು ಇದನ್ನು ಕೂಡ ನೀವು ಯಾವ ಸಿಚುಯೇಷನ್ಸ್ ಅಲ್ಲಿ ನೀವು ಯಾವ ರೀತಿಯಾಗಿ ಇದ್ದೀರಿ ಅವುಗಳನ್ನು ಕೂಡ ನೀವು ಜಿಯೋ ಫಿಲ್ಟರ್ಸ್ಗಳ ಮೂಲಕ ಬಳಸ್ಕೊಳ್ಬಹುದು. ಜೊತೆಗೆ ಟ್ಯಾಗ್ ಅನ್ನ ಕೂಡ ನೀವು ಮಾಡಬಹುದು. ಸಪೋಸ್ ನೀವು ಯಾರ ಜೊತೆನೋ ಇದ್ದೀರಿ ಅಂತ ಹೇಳ್ಬಿಟ್ಟು ಅಂದಾಗ ಅವ್ರ ಜೊತೆ ನೀವು ಟ್ರಾವೆಲ್ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಅಂದಾಗ ಅಥವಾ ಯಾವುದೋ ಹೋಟೆಲ್ಗೆ ಹೋಗಿದ್ದೀರಿ, ಹೋಟೆಲ್ಗೆ ಹೋಗಿ ಯಾರ ಜೊತೆನೋ ನೀವು ಊಟ ಮಾಡ್ತಿದ್ದೀರಿ ಅಥವಾ ತಿಂಡಿ ತಿಂತಿದ್ದೀರಿ ಅಂತ ಹೇಳ್ಬಿಟ್ಟು ಅಂದಾಗಲೂ ಕೂಡ ಯಾರ ಜೊತೆ ಇದ್ದೀರಿ ಅನ್ನೋದನ್ನ ಕೂಡ ನೀವು ಆ ಕನ್ಸ್ಯೂಮರ್ಸ್ ನ ಜೊತೆಗೆ ಅಥವಾ ಆ ಟ್ರಾವೆಲರ್ಸ್ ಗಳ ಜೊತೆಗೆ ಕೂಡ ನೀವು ಟ್ಯಾಗ್ ಮಾಡೋದಕ್ಕೂ ಕೂಡ ಇಲ್ಲಿ ನಿಮಗೆ ಅವಕಾಶಗಳು ಕೂಡ ಇರತಕ್ಕಂತಹದ್ದು. ಸೊ ಟ್ರಾವೆಲಿಂಗ್ ಅಂಡ್ ಸೀಯಿಂಗ್ ನ್ಯೂ ಪ್ಲೇಸಸ್ ಡಿಜಿಟಲಿ ಹ್ಯಾಪನ್ಸ್ ಎವ್ರಿ ಸೆಕೆಂಡ್ ಆನ್ ಸೋಷಿಯಲ್ ಮೀಡಿಯಾ. ಸೊ ನಾವು ಈ ತರದ ಒಂದು ಟ್ರಾವೆಲ್ ಮಾಡ್ತಕ್ಕಂತಹದ್ದು, ಒಬ್ಬರು ಒಂದು ಪ್ಲೇಸ್ ಇಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡ್ತಕ್ಕಂತಹದ್ದು, ಯಾರೋ ಟ್ರಾವೆಲ್ ಮಾಡೋ ಸಂದರ್ಭಗಳಲ್ಲಿ ನಿಮ್ ಜೊತೆಗೆ ಯಾರೋ ಇದ್ದಾರೆ ಅವ್ರಗಳಿಗೂ ನೀವು ಈ ಪೋಸ್ಟ್ ಅನ್ನ ಟ್ಯಾಗ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಜೊತೆಗೆ ಈ ತರ ಟ್ರಾವೆಲ್ ಮಾಡ್ತಕ್ಕಂತಹದ್ದು, ಈ ತರ ಹೊಸ ಹೊಸ ಪೋಸ್ಟ್ ಗಳನ್ನ ಹಾಕ್ತಕ್ಕಂತಹದ್ದು ಡಿಜಿಟಲ್ ಮೀಡಿಯಾದಲ್ಲಿ ಕೂಡ ಪ್ರತಿಯೊಂದು ಯಾರೋ ಒಬ್ರು ಎಲ್ಲೋ ಕೂತ್ಕೊಂಡು ಈ ತರದನ್ನ ಕೂಡ ನಾವು ಮಾಡ್ತಾ ಇರ್ತಾರೆ. ಸೊ ಇವುಗಳನ್ನೆಲ್ಲವನ್ನು ಕೂಡ ಈ ತರದ ಎಲ್ಲ ಆಕ್ಟಿವಿಟಿಗಳನ್ನೆಲ್ಲವನ್ನು ಕೂಡ ನಾವು ಎಲ್ಲಿ ಕೂತಿದ್ದೀವೋ ಅಲ್ಲಿಂದಾನೇ ಕೂಡ ಮಾಡೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಸೊ ಸೋಷಿಯಲ್ ಮೀಡಿಯಾ ಅಂತಕ್ಕಂತಹದ್ದು ಈ ತರದ ಎಲ್ಲಾ ಪಾಸಿಬಿಲಿಟೀಸ್ ಗಳನ್ನೆಲ್ಲವನ್ನು ಕೂಡ ನಮ್ಮ ಸ್ಮಾರ್ಟ್ ಫೋನ್ಸ್ ಗಳಲ್ಲೇ ಕೂಡ, ಈ ತರದ ಎಲ್ಲಾ ಫೀಚರ್ಸ್ ಗಳನ್ನೆಲ್ಲವನ್ನು ಕೂಡ ನಮ್ಮ ಸ್ಮಾರ್ಟ್ ಫೋನ್ಸ್ ಗಳಲ್ಲೇ ಕೂಡ ಅಳವಡಿಸಿರೋದು. ಸೊ ಆ ಮೂಲಕ ನಾವು ಕನ್ಸ್ಯೂಮರ್ಸ್ ಗಳ ಜೊತೆಗೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬಹುದು, ಅವ್ರ ಜೊತೆಗೆ ಒಂದು ಸಂಪರ್ಕವನ್ನ ಕೂಡ ಸಾಧಿಸೋದಕ್ಕೂ ಕೂಡ ಅವಕಾಶವನ್ನ ಕೂಡ ಮಾಡ್ಕೊಡ್ತಕ್ಕಂತಹದ್ದು.